ನಮಸ್ಕಾರ ವೀಕ್ಷಕರೇ, ಸಾಯಿ ಟಿವಿಗೆ ಸ್ವಾಗತ. ಬಿಜೆಪಿ ಸಮಾವೇಶಕ್ಕಾಗಿ ಸಿದ್ಧವಾಗುತ್ತಿರುವ ವೇದಿಕೆ. ಕೆಜೆಪ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಪ್ರಯೋಗಗಳು ನಡೆಸುತ್ತಿದ್ದಾರೆ. ಕೆಜೆಪ್ ತಾಲೂಕಿನ ಗಡಿ ಭಾಗದ ಗ್ರಾಮ ಪಂಚಾಯಿತಿ ಆಗಿರುವ ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷದ ವೈ ಸಂಪಂಗಿ ಬೆಂಬಲಿಗರು ಸಮಾವೇಶ ಮಾಡಲು ದೊಡ್ಡ ವೇದಿಕೆಯನ್ನು ಏರ್ಪಡಿಸುತ್ತಿದ್ದಾರೆ. ಕೆಜೆಪ್ ಕ್ಷೇತ್ರ ಮಾಜಿ ಶಾಸಕ ವೈ ಸಂಪಂಗಿ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಭದ್ರಕೋಟೆಯಾಗಿ ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಾರ್ಚ್ 5ರಂದು ನಡೆಯಲಿರುವ ಬಿಜೆಪಿ ಸಮಾವೇಶಕ್ಕೆ ಬುಧವಾರ ಜೆಸಿಬಿ ಮೂಲಕ ಪೂಜೆಯನ್ನು ಸಲ್ಲಿಸಿ ಸ್ಥಳವನ್ನು ಪರಿಶೀಲನೆ ನಡೆಸಿ ಸ್ವಚ್ಛಗೊಳಿಸಿದರು. ಸರೇಶಂ, ಸಾಯಿ ಟಿವಿ, ಕೋಲಾರ. ರಾಷ್ಟ್ರ ಮಟ್ಟದಲ್ಲಿದ್ದಾರೆ ಅವರೆಲ್ಲರೂ. ಯಾರು ತೀರ್ಮಾನ ಮಾಡಿದ್ರೆ ಎಲ್ಲರೂ ಒಟ್ಟಾಗಿ ನಾವು ಅದಕ್ಕೆ ದುಡಿಯೋಕೆ ಬಿಜೆಪಿಗೆ ಮಾಡೋಕ್ಕೆ ಸಿದ್ಧ ಇರ್ತೀವಿ. ಎಲ್ಲರೂ ನಾವು ಒಂದು ಒಟ್ಟಾಗಿ ದುಡಿತೀವಿ. ಬಲಮೈ ನದಿ ಯಾನಿಗೆ ಇದೆ. ಈ ಯಾನಿಗೆ ಯಾವ ಎಂ ಸಿ ಸಿಗೆ ಹೇಳ್ದು ಮೊನ್ನೆ ಯಾವುದೋ ಕಾರಣಕ್ಕೆ ಕೊಂಚ ಇನ್ಕೋಜಿಷನ್ ಈಗಿಂತ 100%-100% ಮುಂದಕ್ಕೆ ವಸ್ತು ಭಾಗ ಅಂತ ಬಲವಸ್ತಲ ಅಂತ ರೆಡಿ ಐತಿ. ಬಿಜೆಪಿ ಅನ್ನೋದು ಏನೇನು ಸೂಪಿಸ್ತಾರೆ ಈಗ ಸಾಲ 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 ಅಂತ ಬಲ ಮುಂದೆ ಬಿಜೆಪಿ ಒಬ್ಬರು ಸಾಲ ಸಭೆ ಇಟ್ಕೊಂಡಿದ್ದೀವಿ. ವೆಂಕಟಾಪುರ ಗ್ರಾಮದ ಹತ್ರ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರುವುದಕ್ಕೆ ನಿರ್ಧಾರ ಮಾಡಿದ್ದೀವಿ. ಪೂರ್ವಭಾವಿ ಸಭೆಗಳು ನಡೆಸಿದ್ದೀವಿ. ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಕಾರ್ಯಕರ್ತರ ಮತ್ತು ಜನರ ಮನವೊಲಿಸುವಂಥ ಕಾರ್ಯ ಮತ್ತು ಬಿಜೆಪಿ ಅಭಿವೃದ್ಧಿ ಕಡೆ ಇದೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ತಿಳುವಳಿಕೆ ಕೊಟ್ಟು ಈ ಸಭೆಗೆ ಜನರನ್ನು ಆಹ್ವಾನ ಮಾಡ್ತಾಯಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ. ಬಿಜೆಪಿ ಅಂತಂದರೆ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸಿದೆ. ಆ ಹುಮ್ಮಸ್ಸನ್ನು ನಾವು 5ನೇ ತಾರೀಕು ನೋಡಿಸ್ತೀವಿ. ನಮ್ಮ ಶಕ್ತಿ ಏನು ಅಂತ ಅವತ್ತು ಮಾತಾಡೋಣ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ 14 ಹಳ್ಳಿಗಳ ಒಂದು ಬಿಜೆಪಿಯ ಒಂದು ಪ್ರಮುಖರ ಸಮಾವೇಶ ಮತ್ತು ಔತಣಕೂಟದ ಕಾರ್ಯಕ್ರಮವನ್ನು ಇದೇ ತಿಂಗಳು 5ನೇ ತಾರೀಕು ಭಾನುವಾರ ವೆಂಕಟಾಪುರದ ಸಮೀಪದ ಅಪ್ಪಾಜಿಗೌಡರ ಜಮೀನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾರ್ಯಕ್ರಮಕ್ಕೆ ಈ ಒಂದು ಜಾಗಕ್ಕೆ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಎನ್ ಜಿ ಉಲ್ಕು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದಂಥ PM ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಿಜೆಪಿ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಚಂದ್ರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಅಧ್ಯಕ್ಷರು, ಈ ಜಾಗದ ದಾನಿಗಳಾಗಿರ್ತಕ್ಕಂಥ ಕಾರ್ಯಕ್ರಮದ ಅಪ್ಪಾಜಿಗಳವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಪ್ರಸಾದ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. TAPMC ನಿರ್ದೇಶಕರಾಗಿರ್ತಕ್ಕಂಥ ಪುರುಷೋತ್ತಮರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಾದನಹಳ್ಳಿಯ ಮಂಜುನಾಥ ಅವರು, BJP ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೀವನಮಕ್ಕಳಿಯ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರು ಆಗಮಿಸಿ, ಅವ್ರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಆಂಜನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೊತ್ತೂರು ಮುಖಂಡರಾಗಿರ್ತಕ್ಕಂಥ ನಮ್ಮ ಮುನಿಯಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಶ್ರೀನಿವಾಸಪುರದ ಯುವ ಮುಖಂಡರಾಗಿರ್ತಕ್ಕಂಥ ಜಯಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸದಾಶಿವರು ಯುವ ಮುಖಂಡರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನುಷ್ ಅವರು, ರಾಜೇಶ್ ಅವರು ಮತ್ತು ನಮ್ಮ ಸಂತೋಷ್ ಅವರು ಕದ್ರಿಗೇನಕೊಪ್ಪ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ವೆಂಕಟಾಪುರದ ಎಲ್ಲ ಮುಖಂಡರು ಗ್ರಾಮಸ್ಥರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಏನಿವತ್ತು ಅದೇ ರೀತಿಯಾಗಿ ಶ್ರೀನಿವಾಸಪುರದ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾದನಹಳ್ಳಿ ವೆಂಕಟರಮಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಎಂಜೋಲ್ಕ ಗ್ರಾಮ ಪಂಚಾಯಿತಿಯ ಒಂದು BJPಯ ಒಂದು ಹೆಚ್ಚಿನ ಮತಗಳನ್ನು ಆಯ್ಕೆ ಆಗಿ ನಮ್ಮ ಪಂಚಾಯಿತಿ ಅತ್ಯಂತ ಹೆಚ್ಚು ಮತಗಳನ್ನು ಕೊಡ್ತೀವಿ. ಮತ್ತು ನಮ್ಮ BJPಯಲ್ಲಿ ಎಲ್ಲ ಕಾರ್ಯಕರ್ತರು ಒಂದಾಗಿ ಎಲ್ಲರೂ ಒಂದಾಗಿ BJP ಪಕ್ಷವನ್ನು ಕೈಪಲ್ಪಡಿಸುವುದಕ್ಕೆ ನಾವೆಲ್ಲರೂ ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. 5ನೇ ತಾರೀಕು ಇದುವರೆಗೂ NGO ಉಲ್ಕೂರು ಪಂಚಾಯಿತಿಯಲ್ಲಿ ಇಂಥ ಕಾರ್ಯಕ್ರಮ ಆಗಿರೋದಿಲ್ಲ. ಅಂಥ ಕಾರ್ಯಕ್ರಮವನ್ನು ನಮ್ಮ ಮುಖಂಡರು, ನಮ್ಮ ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ತೋರಿಸ್ತಾರೆ. BJP ಕಾರ್ಯಕರ್ತರೆಲ್ಲ ಕಾಂಗ್ರೆಸ್ ಸೇರ್ಪಡೆ ಅಂತ ಶೋಕು ತೋರಿಸಿದ್ರು. ಯಾರೂ BJP ಕಾರ್ಯಕರ್ತರು ಯಾರು ಸೇರಿಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ಯಾರಿದ್ರು ಅವ್ರನ್ನೇ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಅಂತ ಪ್ರೋಗ್ರಾಮ್ ಮಾಡಿದ್ರು.
ಅದಕ್ಕೆ ಬಿಜೆಪಿ ಶಕ್ತಿ ಪ್ರದರ್ಶನ ತೋರಿಸಬೇಕಂತ ಈ ಸಮಾವೇಶ ನಡೆಸ್ತಾರೆ. ಎನ್ಜಿ ಉಲ್ಕೋರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 14 ಹಳ್ಳಿಗಳ ಸಕ್ರಿಯ ಬಿಜೆಪಿ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಇದೇ ತಿಂಗಳು 5ನೇ ತಾರೀಕು ಭಾನುವಾರ ನಮ್ಮ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿನವರ ನೇತೃತ್ವದಲ್ಲಿ ಒಂದು ಔತಣಕೂಟವನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಮುಂದಿನ ಚುನಾವಣೆ ಬರ್ತಾ ಇದೆ, ನಮ್ಮ ಎಂಜೋಲ್ಕರ್ ಪಂಚಾಯತಿಯ 14 ಹಳ್ಳಿಗಳು ಕೂಡ ಬಿಜೆಪಿ ಸಂಘಟನೆ ಮಾಡಬೇಕು. ಬಿಜೆಪಿಯ ಕಾರ್ಯಕರ್ತರ ಒಂದು ಕೆಲಸ ಚುನಾವಣೆಯಲ್ಲಿ ಏನು ಮಾಡಬೇಕು ಅಂತೇಳಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಾಜಿ ಶಾಸಕರು, ಪಂಚಾಯಿತಿ ಮಟ್ಟದ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಮಾಜಿ ಸದಸ್ಯರುಗಳು, ಈಗಿನ ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಮತ್ತು TAPMCಯ ನಿರ್ದೇಶಕರುಗಳು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಯುವಕರು ಉತ್ಸಾಹದಿಂದ ಈಗಾಗಲೇ ಊರುಗಳಲ್ಲಿ